ಹಾಯ್ ಗಾಯ್ಸ್, ವೆಲ್ಕಮ್ ಟು ಎನ್ ಎಸ್ ಕ್ರಿಯೇಷನ್ಸ್ ಸೆವೆನ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಸಾಗರ್ ಎಚ್ ಎಲ್ ಗೌಡ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂದರೆ, ಕೈನ್ಮಾಸ್ಟರ್ ಅಪ್ಲಿಕೇಶನ್ ನೀವು ಡೆಮೋಲಿ ನೋಡಿದಿರಲ್ವಾ, ಈ ರೀತಿಯ ಒಂದು ಟ್ರೈನಿಂಗ್ ಬಾಯ್ಸ್ ಆಟಿಟ್ಯೂಡ್ ಸ್ಟಡ್ಸ್ಗಳನ್ನು ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವು ಇನ್ನೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬಟನನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಅಲ್ಲಿ 9:16 ಫುಲ್ ಸ್ಕ್ರೀನ್ ಶಾಟ್ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಒಂದು ಬ್ಲಾಕ್ ಕಲರ್ದು ಒಂದು ಬ್ಯಾಕ್ಗ್ರೌಂಡ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ಅಲ್ಲಿ ಒಂದು 16 ಸೆಕೆಂಡ್ವರೆಗೂ ಡ್ರ್ಯಾಗ್ ಮಾಡಬೇಕಾಗತ್ತೆ. ಟೆಂಪ್ಲೇಟ್ 16 ಸೆಕೆಂಡ್ ಇರುತ್ತೆ ಅದಕ್ಕೋಸ್ಕರ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಗ್ರೀನ್ ಸ್ಕ್ರೀನ್ ಹುಡುಕೊಡುತ್ತೆ ಅಂತ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ, ಆ್ಯಡ್ ಮಾಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ಅಲ್ಲಿ ಬಾಕ್ಸ್ ಇರುತ್ತಲ್ಲ, ಒಂದು ಬಾಕ್ಸ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ನಂತರ ಅಲ್ಲಿ ಸ್ಪ್ಲಿಟ್ ಸ್ಕ್ರೀನ್ನ ಇನೇಬಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಬಾಕ್ಸ್ ಮೇಲೆ ನಾನು ಟ್ಯಾಪ್ ಮಾಡ್ಕೊಂಡಿದ್ದೀನಿ, ಸ್ಪ್ಲಿಟ್ ಸ್ಕ್ರೀನ್ ಮಾಡಿದ್ದೀನಿ, ಫುಲ್ ಸ್ಕ್ರೀನ್ ಆಗಿರುತ್ತೆ. ನಂತರ ಅಲ್ಲಿ ಸ್ಟಾರ್ಟಿಂಗಿಗೆ ನೀವು ಮತ್ತೆ ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಅಲ್ಲಿ ನೀವು ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಅಂತ ಅಂದರೆ, ನಿಮ್ಮ ಒಂದು ಪಿಕ್ಚರನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಒಂದು ಪಿಕ್ಚರ್ ಯಾವ ಒಂದು ಫೋಲ್ಡರ್ ಇದೆ ಅಂತ ನೋಡ್ಕೊಬೇಕಾಗತ್ತೆ. ಆ್ಯಡ್ ಮಾಡ್ಕೊಂಡು ನಂತರ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಸ್ಪ್ಲಿಟ್ ಸ್ಕ್ರೀನ್ ಎಬಲ್ ಮಾಡಿ, ತಿರು ಡೋಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಡೈರೆಕ್ಟ್ ಸೆಂಟ್ ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಬ್ಯಾಕ್ಗ್ರೌಂಡಲ್ಲಿ ಇರುತ್ತೆ. ಈ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರಾಲ್ ಮಾಡಿ, ಕ್ರೋಮ್ ಹಾಕಿನ ನೀವು ಇನೇಬಲ್ ಮಾಡಬೇಕಾಗತ್ತೆ. ಬೇರೆ ಕಲರ್ ಇತ್ತಂದ್ರೆ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ. ನಂತರ ಇಲ್ಲಿ ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ, ತುಂಬಾ ಬ್ಯೂಟಿಫುಲ್ ಏನಾಗ್ತಾ ಇರುತ್ತೆ ಅಂದರೆ, ಈ ಒಂದು ಕಿಂಗ್ ಅನ್ನುವಂಥದ್ದು ನಮಗೆ ಶೋ ಆಗ್ತಾ ಇರತ್ತೆ. ನಂತರ ನೀವು ಏನಾಡೋಕ್ಕಾಗತ್ತೆ ಅಂದರೆ ಮೂವ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಸೆಂಟ್ರಲ್ಲಿ ಕಿಂಗ್ ಅಂತ ಬರುತ್ತೆ, ಅದು ಬರೋವರೆಗೂ ನೀವು ಏನಾಡೋಕ್ಕಾಗತ್ತೆ ಅಂದರೆ ಈ ರೀತಿ ಮೂವ್ ಮಾಡ್ಕೊಬೇಕಾಗತ್ತೆ. ಸೆಂಟ್ರಲ್ ಕಿಂಗ್ ಅಂತ ಬಂದಿದ ತಕ್ಷಣ ಸ್ವಲ್ಪ ಬ್ಯಾಕಿಗೆ ತೊಗೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ, ಇದು ಬರ್ತಿದೆ ಅಲ್ವಾ, ಇದನ್ನು ನಾನು ಬ್ಯಾಕಿಗೆ ತೊಗೊತಾ ಇದ್ದೀನಿ. ಇಲ್ಲಿ ಕಂಪ್ಲೀಟ್ ಇಲ್ಲಿಗೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ, 7.27 ಸೆಕೆಂಡ್ಗೆ ಸ್ಟಾಪ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಿಮ್ಮದೇ ಬೇರೆ ಒಂದು ಪಿಕ್ಚರನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಈ ರೀತಿ ಎನ್ಲೋಡ್ಸ್ ಮಾಡ್ಕೊಬೇಕಾಗತ್ತೆ, ಸ್ವಲ್ಪ ಬಾಟಮ್ಗೆ ತೊಗೊಂಡು ಬರಬೇಕಾಗತ್ತೆ. ರೂಟೆಡ್ ನೀವು ಕ್ಲಿಕ್ ಮಾಡಿ ಡೈರೆಕ್ಟ್ ಸೆಂಟ್ ಬ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಫೇಸ್ ಕಾಣೋ ರೀತಿ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ. ನಂತರ ನೀವು ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ, ಒಂದು ಸೆಂಟ್ರಲ್ ಕೂಡ ಬರ್ತಾ ಇರುತ್ತೆ. ಇದು ಕಿಂಗ್ ಅನ್ನುವಂಥದ್ದು ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ನಿಲ್ಸ್ಕೊಬೇಕಾಗತ್ತೆ. ಪಿಕ್ಚರ್ ಬಂದಿದ ತಕ್ಷಣ ನೀವು ಸ್ಟಾಪ್ ಮಾಡಿಕೊಂಡು ಅದೇ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಸೈಡ್ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಟ್ರಿಮ್ ಮಾಡ್ಕೊಂಡು ನಂತರ ಈ ಒಂದು ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸೆಂಟರ್ಗೆ ಸ್ಪ್ಲಿಟ್ ಮಾಡ್ಕೊಬೇಕಾಗತ್ತೆ ಈ ರೀತಿ. ಇವಾಗ ನೀವು ಏನಾಡೋಕ್ಕಾಗತ್ತೆ ಅಂದರೆ, ಈ ಒಂದು ವಿಡಿಯೋ ಇರುತ್ತಲ್ಲ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ ಸಿಂಕ್ ಇರುತ್ತೆ, ಅದಕ್ಕೋಸ್ಕರ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕಾಗತ್ತೆ. ಅದೇ ರೀತಿ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಇದು ಸೇಮ್ ಇದೇ ರೀತಿ ಇರುತ್ತೆ. ನಿಮ್ಮ ಹತ್ರ ನೀವೇನಾಡೋಕ್ಕಾಗತ್ತೆ ಅಂದರೆ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ತ್ರೀ ಡೋಟೆಡ್ ಲೈನ್ ಮೇಲೆ ನೀವು ಕ್ಲಿಕ್ ಮಾಡಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಆಡಿಯೋ ಬರುತ್ತೆ. ಈ ಒಂದು ವಿಡಿಯೋನ ಲೆಫ್ಟ್ ಸೈಡ್ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಮತ್ತೆ ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಒಂದು ಬ್ಲಾಕ್ ಸ್ಕ್ರೀನ್ ರೈಟ್ ಸೈಡ್ ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಇಲ್ಲಿ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮ್ಮ ಪಿಕ್ಚರ್ಸ್ಗಳನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಿಮ್ಮ ಪಿಕ್ಚರ್ಸ್ಗಳು ಯಾವ ಒಂದು ಫೋಲ್ಡರಲ್ಲಿದೆ ಅಂತ ನೋಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವು ನೋಡೋಕ್ಕಾಗತ್ತೆ ಒಂದು 5-6 ಪಿಕ್ಚರ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬೀಡ್ಸ್ಗೆ ತಕ್ಕಂತೆ ನಾವು ಪಿಕ್ಚರ್ಸ್ಗಳನ್ನ ನೆಕ್ಸ್ಟು ಆ್ಯಡ್ ಮಾಡ್ಕೊಳ್ಳೋದು. ಫಸ್ಟ್ ಈ ರೀತಿ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಫೋಟೋ ಡಿಸ್ಪ್ಲೇ ಮಾಡಲು ನೀವು ಫಿಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಈ ರೀತಿ ಎಲ್ಲ ಕರೆಕ್ಟ್ಲಿ ಫಿಲ್ ಆಗಿರುತ್ತೆ. ಕರೆಕ್ಟ್ಲಿ ಫಿಲ್ ಆಗಿಲ್ಲ ಅಂದರೆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಪಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ, ಸೆಂಟ್ರಿಗೆ ಅಲೈನ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಅಲೈನ್ ಮಾಡ್ಕೊಂಡು ನಂತರ ಈಕ್ವಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ಪಿಕ್ಚರ್ಸ್ಗಳು ಆ್ಯಡ್ ಆಗಿರುತ್ತೆ. ಈ ಪಿಕ್ಚರ್ಸ್ಗಳನ್ನು ಬೀಡ್ ಸಿಂಗ್ ತಕ್ಕಂತೆ ಆ್ಯಡ್ ಮಾಡಬೇಕಾಗತ್ತೆ. ಬಾಟಮಲ್ಲಿ ಈ ರೀತಿ ಎನ್ಲೋಡ್ಸ್ ಮಾಡಬೇಕಾಗತ್ತೆ, ನಮಗೆ ಬೀಡ್ ಶೋ ಆಗಬೇಕಲ್ವ, ಅದಕ್ಕೋಸ್ಕರ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಸೌಂಡ್ ಬರುತ್ತಲ್ಲ ಬೀಡ್ ಸೌಂಡು, ಅದನ್ನು ಕೇಳಿ ತಿಳ್ಕೊಂಡು ಅಲ್ಲಿ ಪಿಕ್ಚರ್ನ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಬೀಟ್ ಮಾರ್ಕ್ ಬಂದು 10.3 ಸೆಕೆಂಡ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ನಂತರ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ ಬಂದು 11.28 ಸೆಕೆಂಡ್ ಇರುತ್ತೆ, ಅದು ನೆಕ್ಸ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ನಂತರ ಸ್ವಲ್ಪ ಬ್ಯಾಕಿಗೆ ತೊಗೊಬೇಕಾಗತ್ತೆ,
ಮತ್ತೆ ಇಲ್ಲಿ ನೀವು ಏನಾಡೋಕ್ಕಾಗತ್ತೆ ಅಂದರೆ ಮತ್ತೆ ನೀವು ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಅದೇ ಒಂದು ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಬೀಟ್ ಮಾರ್ಕ್ ಇರುತ್ತಲ್ಲ, ಬೀಟ್ ಮಾರ್ಕ್ ಹತ್ರ ನೆನೆಸ್ಕೊಬೇಕಾಗತ್ತೆ. ಆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಟ್ರಿಮ್ ಟು ರೈಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಮತ್ತು ಸ್ವಲ್ಪ ಬ್ಯಾಕಿಗೆ ಬರಬೇಕಾಗತ್ತೆ, ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ ಮಾರ್ಕ್ನ ನೋಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ ಮಾರ್ಕ್ ಬಂದು 13.0 ಸೆಕೆಂಡ್ಗೆ ಇರುತ್ತೆ. ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಈ ರೀತಿ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಮತ್ತು ನೀವು ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ, ನೆಕ್ಸ್ಟ್ ಬೀಟ್ ಮಾರ್ಕ್ನ ನೋಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ 13.9 ಸೆಕೆಂಡ್ಗೆ ಇರುತ್ತೆ ನೆಕ್ಸ್ಟ್ ಬೀಟ್ ಮಾರ್ಕ್ ಬಂದು. ಇಲ್ಲಿ ನೀವು ನೋಡ್ತಾರೆ ನಾನು ಇಲ್ಲಿ ಸೆಟ್ ಮಾಡ್ಕೊತ ಇದ್ದೀನಿ. 13.9ಗೆ ಸೆಟ್ ಮಾಡ್ಕೊಂಡು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಸೈಡ್ ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಬ್ಯಾಕಿಗೆ ಬಂದು ಮತ್ತೆ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಬೀಟ್ ಮಾರ್ಕ್ನ ನೋಡ್ಕೊಬೇಕಾಗತ್ತೆ, 14.7 ಸೆಕೆಂಡ್ ಇರುತ್ತೆ. ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಸೈಡ್ ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಮತ್ತೆ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ, ನೆಕ್ಸ್ಟ್ ಬೀಟ್ ಮಾರ್ಕ್ನ ನೋಡ್ಕೊಬೇಕಾಗತ್ತೆ. 15.6 ಸೆಕೆಂಡ್ ಇರುತ್ತೆ. ಅದೇ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ, ಸಿಸರ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಸೈಡ್ ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಇದು ಫೈನಲ್ ಆಗಿರುತ್ತೆ, ಫೈನಲ್ ಬೀಟಲ್ಲಿ ಇರುತ್ತೆ. ನೀವು ಎಂಡ್ ಆಡಿಯೋ ಎಂಡ್ಗೆ ನಿಲ್ಲಿಸ್ಕೊಂಡು ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ರೈಟ್ ಸೈಡ್ ಈ ರೀತಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ. ಎಕ್ಸ್ಟ್ರಾ ಪಿಕ್ಚರ್ನ ಆ್ಯಡ್ ಮಾಡಿದ್ದೀರ ಅಂದರೆ ಅದನ್ನು ಈ ರೀತಿ ಡಿಲೀಟ್ ಮಾಡ್ಕೊಬೇಕಾಗತ್ತೆ. ಡಿಲೀಟ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಇವಾಗ ಏನಾಗಿರುತ್ತೆ, ಬೀಡ್ಸ್ಗೆ ತಕ್ಕಂತೆ ಫೋಟೋ ಚೇಂಜ್ ಆಗ್ತಾ ಇರುತ್ತೆ. ಫಸ್ಟ್ ಪಿಕ್ಚರ್ ಮೇಲೆ ನೀವು ಕ್ಲಿಕ್ ಮಾಡಿ, ಕ್ಲಿಕ್ ಗ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡಿ, ಕಾಲ್ ಮಿ ಡಿಸೈನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕಾಲ್ ಮಿ ಡಿಸೈನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ಏನಾಡೋಕ್ಕಾಗುತ್ತೆ ಅಂತಂದರೆ ಸೆಕೆಂಡ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಫಸ್ಟ್ಗೆ ಮಾತ್ರ ಸೆಕೆಂಡ್ ಫಸ್ಟ್ ಪಿಕ್ಚರ್ಗೆ ಸೆಕೆಂಡ್ ಒನ್ನ ಟ್ರಾನ್ಸಾಕ್ಷನ್ ಕ್ಲಿಕ್ ಗ್ರೋಪಿಕ್ಸ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ನಂತರ ಮಿಕ್ಕಿದ ಪಿಕ್ಚರ್ಸ್ಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲಿಕ್ ಗ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಲ್ ಮಿ ಡಿಸೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಒನ್ ಕ್ಲಿಕ್ ಗ್ರೋಪಿಕ್ಸ್ ಎಫೆಕ್ಟ್ನ ನೀವು ಏನಾಡೋಕ್ಕಾಗತ್ತೆ ಅಂದರೆ ಪ್ರತಿಯೊಂದು ಪಿಕ್ಚರ್ಗೂ ಕೂಡ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಕ್ಲಿಕ್ ಗ್ರೋಪಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ, ಫಸ್ಟ್ ಒನ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಕಾಲ್ ಮಿ ಡಿಸೈನ್ ಕ್ಲಿಕ್ ಗ್ರೋಪಿಕ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ ಅಂದರೆ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಆ ಒಂದು ವಿಡಿಯೋನ ನೋಡಿ ನೀವು ತಿಳ್ಕೊಬೋದು. ಇಲ್ಲಿ ನೀವು ನೋಡ್ತಾರೆ ಎಲ್ಲ ಪಿಕ್ಚರ್ಸ್ಗೂ ಕೂಡ ಇದೇ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತೆ ಸ್ಟಾರ್ಟಿಂಗಿಗೆ ನೀವು ಮೂವ್ ಮಾಡ್ಕೊಬೇಕಾಗತ್ತೆ. ಸ್ಟಾರ್ಟಿಂಗಿಗೆ ಮೂವ್ ಮಾಡ್ಕೊಂಡು ನಂತರ ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಟ್ರೆಂಡಿಂಗ್ ಸ್ಟಾರ್ಟ್ಸ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರತ್ತೆ. ಇದೇ ರೀತಿ ನಾನು ಇಟ್ಕೊಂಡು ಪ್ರತಿಯೊಂದು ಸ್ಟೆಪ್ಸ್ನ ನೀವು ಏನಾದರೂ ಫಾಲೋ ಮಾಡಿದ್ರಿ ಅಂದರೆ ನೀವು ಕೂಡ ಈ ರೀತಿ ಒಂದು ಸ್ಟಾರ್ಟ್ಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟು ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.